ಹತ್ತನೇ ಶ್ಲೋಕ ಶುದ್ಧ ವಿದ್ಯಾಂಕುರಾಕಾರ. ಇದರ ಅರ್ಥ ಏನು ಅಂದರೆ, ತಾಯಿಯ ನಗು ಮಂದಹಾಸದ ಮಧ್ಯೆ ಹೊಳೆಯೋ ಹಲ್ಲುಗಳ ಸಾಲು ದಂತ ಪಂಕ್ತಿಗಳು ಶ್ರೀವಿದ್ಯೆಯ ಅಕ್ಷರಗಳ ಥರ ಇದೆಯಂತೆ. 16 ಅಕ್ಷರಗಳ ಶ್ರೀವಿದ್ಯಾ ಮಂತ್ರ 2 ಸಲ ಹೇಳಿದ್ರೆ 32 ಅಕ್ಷರ ಆಗತ್ತೆ. ಈ 32 ಮಂತ್ರ ಅಕ್ಷರಗಳು ಅಂದರೆ ಮಂತ್ರಾಕ್ಷರಗಳೇ ತಾಯಿಯ ದಿವ್ಯವಾದ ದಂತಗಳು ಅಂತ ಈ ಮೊದಲನೇ ಲೈನು ಅರ್ಥ ಕೊಡುತ್ತೆ. ಎರಡನೇ ಲೈನ್ ಏನಪ್ಪ ಅಂದರೆ, ಇಂಥ ದಂತ ಪಂಕ್ತಿಗಳಿಂದ ಕರ್ಪೂರ ವೀಟಿಕ ಸೇವಿಸಿ ಆ ತಾಂಬೂಲದ ಸುವಾಸನೆ ದಶ ದಿಕ್ಕುಗಳಿಗೆ ವ್ಯಾಪಿಸೋಂಗೆ ತಾಯಿ ಮಾಡ್ತಾಳಂತೆ. ಕರ್ಪೂರ ವೀಟಿಕ ಅಂದರೆ ಏನು ಅಂದರೆ, ಪಚ್ಕರ್ಪೂರ, ಜಾಕಾಯಿ, ಜಾಪತ್ರೆ, ಕುಂಕುಮ, ಕೇಸರಿ, ಯಾಲಕ್ಕಿ, ಲವಂಗ, ಅಡಿಕೆ ಚೂರ್ಣ, ಪ್ರವಾಳ ಭಸ್ಮ, ಹವಳದ ಚೂರ್ಣವನ್ನು ಸುಣ್ಣ ಥರ ಹಾಕ್ಕೊಳ್ಳೋದು, ಇದೆಲ್ಲ ಬೆರೆಸಿ ಸುಗಂಧಭರಿತವಾಗಿ ತಾಯಿಗಾಗಿ ಮಾಡಿದ ತಾಂಬೂಲ, ಇದನ್ನು ಕರ್ಪೂರ ವೀಟಿಕ ಅಂತ ಎರಡನೇ ಲೈನ್ ಹೇಳುತ್ತೆ. ಇದು 10ನೇ ಶ್ಲೋಕದ ಅರ್ಥ.